am a beggar boy. I am a beggar boy. I am a beggar boy. Please give me paisa. Hello, hello, ladies and gentlemen, brothers and sisters. My name is Vicky. 1991 ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾರ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನ್ ಫ್ರೀಯಾಗಿ ಹಾಕ್ಬಿಡಿ. ದುಡ್ಡನ್ನ ಇಲ್ಲಾಕೆಯ ಅಡ್ರೆಸ್ ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋರ್ತ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೀಯಾ? ಬೆಗ್ಗಾರ್ ತರ. ಪ್ಲೀಸ್ ಗಿವ್ ಮಿ ಅಮೌಂಟ್. ಆ ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಹಾಕ್ಬಿಡಿ. 10 ಪೈಸೆ. ಹಾ, 10 ಪೈಸೆ. ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಡ್ಬೇರೆ ಕೇಡು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್. ನಿಲ್ಸು, ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬರ್ಕೊಂತ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಯಾವ ವರ್ಷ? ಹಾ, 1991. ಎಚ್ಚಿ ಹೋಗ. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯೋಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರ. ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ, ಸಾರಿ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನ್ಗೆ 10 ಪೈಸೆ ಹಾಕಿದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ, ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ, ಅಂತದ್ರಲ್ಲಿ ಕೊಟ್ಟರು 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೋಳೋ, ನೀನ್ 10 ಪೈಸೆ ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ. ಬೆಗ್ಗಾರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದು 1 ರೂಪಾಯಿ. ಐ ಆಮ್ ಎ ಬೆಗ್ಗರ್ ಬಾಯ್, ಐ ಆಮ್ ಎ ಬೆಗ್ಗರ್ ಬಾಯ್, ಯು ಹ್ಯಾವ್ ಟು ಗಿವ್ ಮಿ ಪೈಸಾ. ಐ ಆಮ್ ಎ ಬೆಗ್ಗರ್ ಬಾಯ್. ತಗೋಳಪ್ಪ, 10 ರೂಪಾಯಿ ತಗೋ, ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್. ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥಶವಾಗೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 ಅವರ್ ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವನು ತಿರುಪತಿ ಟ್ರೈನ್ ಹತ್ತಿದ್ದವನು ಇನ್ನೂ ಬರಲೇ ಇಲ್ಲ, ಬೋರ್ಡ್ಸ್ಕೊಂತಾನೇ ಇದ್ದಾನೆ ತಲೆನ. ಯಾಕೆ? ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್. ಅಲ್ಲ, ಅವಳೇನು ತುಂಬ ಸಾಮಾನ್ಯದವಳು ಅಂತ ನೀವು ಅನ್ಕೊಂಡ್ಬಿಟ್ಟಿದ್ದೀರ ನೋಡಿ. ಒಂದು ಹೂವನ್ನ ಪ್ರೀತಿಸ್ಬೋದು, ಹೂ ತರ ಇರೋ ಹೆಣ್ಣನ್ನ ಪ್ರೀತಿಸ್ಬೋದು, ಬಹಳ ಅಂದವಾಗಿದೆ ಅಂತ ಒಂದು ಪಾಪಸ್ ಕಾಳಿನ ಪ್ರೀತಿಸಕ್ಕಾಗತ್ತಾ? ಇರ್ಲಿ, ಪರವಾಗಿಲ್ಲ, ಐ ಆಮ್ ಬಿಸಿ, ಐ ಆಮ್ ಸೇಲ್ಸ್ ಮ್ಯಾನ್ ವಿಕ್ಕಿ. ಸೇಲ್ಸ್ ಮ್ಯಾನ್? ಏನ್ ಸೇಲ್ ಮಾಡ್ತೀರ? ಏನ್ ಸಿಕ್ಕಿದ್ರು ಸೇಲ್ ಮಾಡ್ತೀನಿ ಅಂದ್ರೆ ಎಲ್ಲ ಸೆಕೆಂಡ್ಸ್. ಸೆಕೆಂಡ್ಸ್? ಏನ್ ಮಾಡ್ತೀರಾ ಸರ್, ಬಿ ಎ ಓದ್ಬಿಟ್ಟು ಬೀದಿ ಬೀದಿ ಅಳಿಯಂಗಾಗಿದೆ. ನಾನು ದೊಡ್ಡ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಇದ್ದೆ, ನಮ್ಮಪ್ಪ ಒಬ್ಬ ವೇಸ್ಟ್ ಮ್ಯಾನ್, ನನ್ನ ಸೇಲ್ಸ್ ಮ್ಯಾನ್ ಮಾಡ್ಬಿಟ್ಟ. ಬರೋ ದುಡ್ಡೆಲ್ಲ ಐರನ್ ಮಾಡಕ್ಕೆ, ಬಟ್ಟೆ ಒಗೆಯಕ್ಕೆ ಸಾಕಾಗುತ್ತೆ. ಹೊಟ್ಟೆ ಎಷ್ಟು ಅಂತ ಪಾಕಿಟಲ್ಲಿ ಕೈ ಹಾಕಿದ್ರೆ ಒಂದು ಪೈಸಾನೂ ಇರಲ್ಲ. ಅದಕ್ಕೆ ನಾನು ಧೈರ್ಯ ಕೈ ನೀಡ್ಬಿಡ್ತೀನಿ, ಒಂದೊಂದ್ಸಲ ಹಿಂಗೆ, ಒಂದೊಂದ್ಸಲ ಹಿಂಗೆ. ಅಂದ್ರೆ ಕಳ್ತಾನನ್ನ? ಅದಕ್ಕೆ ಯಾಕೆ ಇಷ್ಟೊಂದು ಶಾಕ್ ಆಗ್ತೀರಾ? ಈಗ ಅದೇ ತಾನೇ ಲೇಟೆಸ್ಟ್ ಫ್ಯಾಷನ್. ನಿಮ್ಗೆ ವಯಸ್ಸಿನ ಶುಭೋ, ಹೃದಯ ಕದೀತೀರಾ, ನಮ್ಗೆ ಹೊಟ್ಟೆ ಶುಭೋ, ದುಡ್ಡು ಕದೀತೀವಿ. ನಂಗೊಂದು ಸಹಾಯ ಮಾಡ್ತೀರಾ? ಸತ್ಯವಾಗ್ಲೂ ಆಗಲ್ಲ ಅಂತ ನಾನು ಹೇಳೋದಿಲ್ಲ. ಹಾಯ್, ಯಾವ ಬುಕ್ ಓದ್ತಾ ಇದ್ದೀರಾ? ಯಾವ್ದು ಬುಕ್ ಓದ್ತಾ ಇದ್ದೀರಾ ಬಿಡಿ, ಲೈಬ್ರರಿ ಓದಕ್ ತಾನೇ ಬರ್ತಾರೆ. ನಾನು ಆದ್ರೆ ನಾನ್ ಸತ್ಯವಾಗ್ಲೂ ಅದಕ್ಕೋಸ್ಕರ ಬಂದಿಲ್ಲ. ಯಾಕೆಂತ ಕೇಳ್ತಾನೆ ಇಲ್ವಲ್ಲ? ಸರಿ ಬಿಡಿ, ನಾನೇ ಹೇಳ್ತೀನಿ. ನಾನ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಇಲ್ ಬೇಡ, ಬೇರೆ ಜಾಗಕ್ಕೆ ಹೋಗೋಣ. ನಾನು ಏನ್ ಹೇಳ್ಬೇಕು ಅಂತ ಇದೀನಂದ್ರೆ, ನಂಗೆ ಗೊತ್ತು. ಗೊತ್ತಾ? ಐ ಲವ್ ಯು ಅಂತ ತಾನೆ? ಇಲ್ವಲ್ಲ,
ಇಲ್ವಾ? ಬೇರೆ ಏನ್ ಹೇಳಕ್ ಬಂದ್ರಿ? ಅದಿರ್ಲಿ, ನಾನು ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಯಾರ್ರೀ ಹೇಳಿದ್ರು? ಇಲ್ಲ ಅಂದ್ರೆ ಬಿಟ್ಬಿಡಿ. ಅದ್ ಹೇಗ್ರಿ ಬಿಡಕ್ಕಾಗುತ್ತೆ? ನಾನ್ ನಿಮ್ಮನ್ ಮಾತಾಡೋಣ ಅಂತ ಕರ್ಕೊಂಡ್ ಬಂದೆ. ಅದೇನು ಅಂತ ಹೇಳಕ್ಕಿನ ಮುಂಚೆ ಐ ಲವ್ ಯು ಅಂತಾನೆ ಹೇಳ್ತೀನಿ ಅಂತ ಹೇಗ್ರಿ ತೀರ್ಮಾನಕ್ ಬಂದ್ರಿ ನೀವು? ಇಲ್ಲಿ ನೋಡಿ, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡಿ. ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಹೇಳಿ, ಇಲ್ಲಾಂದ್ರೆ ನಾ ಹೋಗ್ತೀನಿ. ಅದೇ ಹೇಳಕ್ ಆಗ್ತಾ ಇಲ್ವೇ? ಹೇಳ್ತಿದ್ದಾಗ ಮಾಡ್ಬಿಡ್ತೀರಾ ನೀವು? ಹಲೋ, ವೇಟ್ ವೇಟ್, ಎಲ್ಲಿ ಓಡ್ತಾ ಇದ್ದೀರಾ? ಮೊದಲು ಉತ್ತರ ಕೊಡ್ರಿ. ನಾನು ನಿಮಗೆ ಐ ಲವ್ ಯು ಅಂತಾನೆ ಹೇಳಕ್ ಬಂದೆ ಅಂತ ಹೇಗ್ರಿ ಹೇಗ್ರಿ ಹೇಳಿದ್ರಿ ನೀವು? ನೀವು ಅವಾಗವಾಗ ನನ್ನ ನೋಡಿ ನಗ್ತಾ ಇದ್ರು ಇಲ್ವೋ? ರೋಡಲ್ ಒಬ್ಬಂಟಿ ಹುಡುಗಿ ತನ್ನಷ್ಟು ತಾನೇ ಮಾತಾಡ್ಕೊಂಡು ನಗ್ತಾ ಹೋದ್ರೆ ಯಾರಿಗ್ರಿ ನಗು ಬರಲ್ಲ? ಓಕೆ, ನನ್ನ ಕಂಪ್ಯೂಟರ್ ಬುಕ್ ಅಲ್ಲಿ ಟೆನ್ಷನ್ ಬೇಡ ಅಂತ ಬರ್ದಿಟ್ಟಿದ್ದು ನೀವೇ ತಾನೆ? ಹೌದು, ಬರ್ದೆ. ಟೆನ್ಷನ್ ಬೇಡ ಅಂತ ಬರ್ದೆ, ಐ ಲವ್ ಯು ಅಂತಾನ ಬರ್ದೆ. ಟೆನ್ಷನ್ ಎಲ್ಲೋ, ಐ ಲವ್ ಯು ಎಲ್ಲೋ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನೀವು ನಂತರನೆ ಯಾಕೆ ವಾಕ್ಮ್ಯಾನ್ ಹಾಕೊಂಡಿದ್ದೀರಿ? ಹಲೋ, ರಿಲ್ಯಾಕ್ಸ್. ವಾಕ್ಮ್ಯಾನ್ ನಿಮ್ಮೊಬ್ಬರಿಗೋಸ್ಕರ ಕಂಡಿಡಿದಿರೋದಲ್ಲ, ಇನ್ನೊಬ್ರು ಡಿಸ್ಟರ್ಬ್ ಮಾಡಿದೆ. ನಾವು ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡಕ್ ಮಾಡಿರೋ ಒಂದು ಇನ್ಸ್ಟ್ರೂಮೆಂಟ್. ಇಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ಕೆಲವರು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಹೀಗೆ ಹೀಗೆ ಹೇಳಿದ್ರು. ಹಾಗೆ ಐ ಲವ್ ಯು ಅಂತ ನೀವೇನ್ ಹೇಳಿದ್ರಿ? ಅದು ನಿಮಗ್ ಬೇಡದೆ ಇರೋ ವಿಷಯ. ಏನ್ರಿ, ನಿಮ್ ಮನ್ಸಲ್ಲಿ ನೀವೇನ್ ಅನ್ಕೊಂಡಿದ್ದೀರಾ? ಐಶ್ವರ್ಯ ರೈ ಅಂತನಾ ಬೈ ಎನಿ ಚಾನ್ಸ್? ನಿಮ್ ಮನ್ಸಲ್ಲಿ ನೀವು ಹಾಗೆ ಅನ್ಕೊಳ್ಳಿ. ನನ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು? ರಸ್ತೆಲ್ ಹೋಗೋ ಬರೋ ಹುಡುಗಿಯರಿಗೆಲ್ಲ ನಿಲ್ಸಿ ಐ ಲವ್ ಯು ಐ ಲವ್ ಯು ಅಂತ ಹೇಳೋ ಲೋಫರ್ ತರ ಕಾಣ್ತಾ ಇದೀನ? ಐ ಆಮ್ ನಾಟ್ ದಟ್ ಟೈಪ್. ಹಾಯ್. ಹೋಗ್ಬಿಡ್ಬೇಡಿ, ವಿಷಯ ಇಲ್ಲೇ ಇರೋದು. ನೀನು ವಿಕಿ ತಾನೆ? ಲೇ, ನಿನ್ ಶಿವ ಅಲ್ಲ ಅಂತ ಮಾತ್ರ ಹೇಳ್ಬಿಡ್ಬೇಡ ಕಣ. ಶಿವನೇ ಕಣ. ಶಿವ, ಮೈ ಡಾರ್ಲಿಂಗ್. ಅಯ್ಯೋ, ಹೇಗಿದ್ಯೋ ಹೇಗಿದ್ಯೋ ಚಿನ್ನ. ಯಾರಿ ಹುಡುಗ? ಹುಡುಗಿ ಎಷ್ಟು ವರ್ಷ ಆಗೋಯ್ತು ನಿನ್ನ ನೋಡಿ. ಅಮಿತಾಬ್ ಬಚ್ಚನ್ ತರ ಇದ್ದವನು, ಹೀಗ್ಯಾಕೆ ಆಗೋದೆ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀಯ? ನಾಲ್ಕು ಜನ ಮಕ್ಕಳು, ಅದಾದ್ಮೇಲೆ ಒಂದು ಮದುವೆ, ಅದೇ ಮಕ್ಕಳೆಲ್ಲ ಒದ್ದೆ ಬಡ್ದು ಬಿಟ್ರು, ನಾನ್ ತುಂಡ ಆಗ್ಬಿಟ್ಟೆ. ನನ್ ಕತೆ ಹೆಂಗಿರ್ಲಿ? ನೀನ್ ಯಾಗಿದ್ಯಪ್ಪ, ಯಾಗಿದ್ಯೋ ಕಂದ, ಎಷ್ಟ್ ಜನ ನನಗೆ ಮಕ್ಕಳು? ನಾನು ಇನ್ನು ಮದುವೆ ಆಗಿಲ್ಲ ಕಣ. ಹಾ, ಇನ್ನು ಮದುವೆನೇ ಆಗಿಲ್ವಾ? ಲೋ, ನೀನು ಸೋನೆ ಲವ್ ಮಾಡಿದ ರೇಂಜ್ ನೋಡಿದ್ರೆ ಈಗಾಗ್ಲೇ 10-15 ಮಕ್ಳು ಆಗ್ಬೇಕಾಗಿತ್ತಲ್ಲ. ಅಯ್ಯಯ್ಯೋ, ಅವ್ರು ಕೇಳಿಸ್ಕೊಂಡ್ಬಿಟ್ರು. ಸರಿನೋ, ನಾನೇನಾರು ತಪ್ಪು ಮಾತಾಡ್ಬಿಟ್ನ? ಇಲ್ಲ ಇಲ್ಲ, ಇದುವರೆಗೂ ಸರಿ ಮಾತಾಡ್ತಾ ಇದ್ಯಾ. ಲೋ, ಏನಾಯ್ತು, ಹೆಂಗಾಯ್ತು? ಸೋನಾ ಹೋಗ್ಬಿಟ್ಲು. ಹಾ, ಸೋನಾ ಲೈ ಕೇಳಿಸ್ಕೊಳಕ್ ನನ್ಗೆ ತಡ್ಕೊಳಕ್ ಆಗ್ತಾ ಇಲ್ವಲ್ಲೋ. ನೀನ್ ಹೇಗು ಲೈ? ನಾನಿವತ್ತು ಮೀಟ್ ಮಾಡ್ಲೇಬೇಕು. ತಗೋ, ಇದ್ ನನ್ ರೇಷನ್ ಕಾರ್ಡು, ಇದ್ ನನ್ ವಿಸಿಟಿಂಗ್ ಕಾರ್ಡು. ಈವ್ನಿಂಗ್ 6:00 ಡ್ರೈವಿಂಗ್ ರೆಸ್ಟೋರೆಂಟ್ ಅಲ್ಲಿ ಕಾಯ್ತಾ ಇರ್ತೀನಿ, ತಪ್ಪದೆ ಬಂದ್ಬಿಡು. ತುಂಬಾ ಮಾತಾಡೋದಿದೆ. ಅಲ್ಲ, ಈ ಹಾಲಿಡೇ ಹೋಟ್ಲಿ ಈ ಕಡೆ ತಿನ್ನೋ, ನನ್ಗಲ್ಲಿ ಕೆಲಸ ಇಲ್ಲ, ಈ ಕಡೆ ಹೋಗ್ತೀನಿ. ಸಾರಿ, ನಾನು ನಿಮ್ಮ ಹತ್ರ ಕೇಳಿದ್ದು ನಿಮಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೀಗ ಅರ್ಥ ಆಯ್ತು. ಹೌದು, ಸೋನಾ ಸತ್ತೋದ್ರಾ? ಮತ್ತೆ ಹೊರಟೋದ್ರು ಅಂದ್ರೆ? ಹೊರಟೋದ್ಲು, ಬಿಟ್ಟು ಹೊರಟೋದ್ಲು. ಯಾಕೆ? ಯಾಕೆ ಅಂದ್ರೆ, ನಾನೇನ್ ಹೇಳಿ, ಜೀವನದಲ್ಲಿ ಅವಳಿಗೋಸ್ಕರ ಏನೆಲ್ಲ ಬಿಟ್ಕೊಟ್ಟೆ ಗೊತ್ತಾ? ಯುನೋ, ಐ ವಾಸ್ ಎ ಚೈನ್ ಸ್ಮೋಕರ್. ದಮ್ ಹೊಡೆಯೋದು ಇಷ್ಟ ಅಲ್ಲ ಅಂದ್ಲು, ಬಿಟ್ಬಿಟ್ಟೆ. ಈವನ್ ಡ್ರಿಂಕ್ಸ್ ವಾರಕ್ಕೆ 2 ಸತಿ ತೊಂತದ್ದೆ, ಏನೋ 2 times. ಇಷ್ಟ ಇಲ್ಲ ಅಂದ್ಲು, ಬಿಟ್ಬಿಟ್ಟೆ. ಅವಳು ನನ್ನ ಇಷ್ಟಪಡಲ್ಲ ಅಂತ ಹೇಳಿದಿದ್ರೆ ನನ್ನ ಪ್ರಾಣನೇ ಬಿಟ್ಬಿಡ್ತಾ ಇದ್ದೆ. ಆದ್ರೆ ಅವಳಿಗೆ ಇಷ್ಟ ಇತ್ತು. ಹೊಟ್ಟದ್ಲು ಹೊಟ್ಟದ್ಲು. ನಾ ಅವಳನ್ನ ಎಷ್ಟೆಲ್ಲ ಇಷ್ಟಪಡ್ತಾ ಇದ್ದೆ ಗೊತ್ತಾ? ಆದ್ರೂ ಹೋದ್ ನಾನಿನ್ ಬರೀ ಅವಳು ನೆನಪಲ್ಲಿ ಬದುಕ್ತಾ ಇದ್ದೀನಿ. ಏನಪ್ಪ ಇವನು, ದುಃಖದಲ್ಲಿ ಇದ್ರು ದಾಡಿ ಇಲ್ಲ ಅಂತಾನ? ನನ್ನ ಮಕ್ಕದಲ್ಲಿ ದಾಡಿ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮನ್ಸು ಎಷ್ಟು ಬಾಡಿದೆ ಅಂತ ಗೊತ್ತಾ? ಒಂಥರ ಹೇಳ್ಬೇಕು ಅಂದ್ರೆ ನಾನು ದಾಡಿ ಇಲ್ದೇ ಇರೋ ದೇವದಾಸ್. Don't cry. Take this. It's okay. It's okay. Sorry.
ಸಾರಿ, ನನ್ ಮನ್ಸಲ್ಲಿರೋದನ್ನೆಲ್ಲ ಹೇಳಿ ನಿಮ್ ಮನ್ಸ್ ನೋಯಿಸ್ಬಿಟ್ಟೆ. ವೆರಿ ಸಾರಿ. ಎಸ್, ಗಾಯ ಮಾಡ್ಬಿಟ್ರಿ. ಿದಳು ಕಿಟಕಿಲಿ ಬೆಳದಿಂಗಳ ರೂಪದಲ್ಲಿ ಮತ್ತೆ ಕಣ್ಣಲ್ಲಿ ನಾನಿದ್ದ ಕ್ಷಣದಲ್ಲಿ ಅವಳಂದಳು ಕಿವಿಯಲ್ಲಿ ಹೆಲ್ಲೋ 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 ಹೆಲ್ಲುವುದು ಕನಸ ಇಲ್ಲವಿದು ನನಸ She says 1,000 kisses with her honey dipped lips. ಬದುಕಿಗೆ ಕಾಯ್ತೀನಿ
ನಿದ್ದೆ ಕಣ್ಣಲ್ಲಿ ನಾನಿದ್ದೆ ಕಣದಲ್ಲಿ ಅವಳಂದಡು ಕುಣಿಯಲ್ಲಿ ಹೆಲ್ಲೋ ಹೆಲ್ಲೋ